ನಮಸ್ಕಾರ ವೀಕ್ಷಕರ, ಈ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಎಂ ಮಹಾದೇವಸ್ವಾಮಿ. ಮೈಸೂರಿನಲ್ಲಿ ನಡೆಯುತ್ತಿರುವ ಭೂಮಾಫಿಯಾವನ್ನು ತಡೆಯಲು ಸೂಕ್ತ ತನಿಖೆಗಾಗಿ ಸಿಬಿಐಗೆ ಒಪ್ಪಿಸಬೇಕು ಹಾಗೂ ಮೂಡಾದ ಅಧ್ಯಕ್ಷರಾದ ರಾಜುರವರು ತಕ್ಷಣದಿಂದಲೇ ರಾಜೀನಾಮೆ ನೀಡಬೇಕೆಂಬುದಾಗಿ ಕರ್ನಾಟಕ ರಾಜ್ಯ ನಾಯಕ ಹಿತರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ದ್ಯಾವಪ್ಪ ನಾಯಕ ಆಗ್ರಹಿಸಿದ್ದಾರೆ. ಮೈಸೂರಿನ ಮೂಡಾದಲ್ಲಿ ಭಾರಿ ಅಕ್ರಮ ನಡೆದಿರಬಹುದು ಅಂತ ಅನುಮಾನ ವ್ಯಕ್ತವಾಗ್ತಾ ಇದೆ. ಆದ್ರಿಂದ ಈ ಸತ್ಯಾಸತ್ಯತೆ ಬಯಲಿಗೆ ಬರಬೇಕಾದ್ರೆ ಮೂಡವನ್ನ ರಾಜು ರೀತಿಯಲ್ಲಿ ಸಿಬಿಐ ತನಿಖೆಯನ್ನೇ ಮಾಡಬೇಕು. ಈ ತನಿಖೆಯನ್ನ ಮಾಡಬೇಕಾದ್ರೆ ಹಾಲಿ ಏನು ರಾಜುವವರು ಅಧ್ಯಕ್ಷರಾಗಿದ್ದಾರೋ ಅವರು ಅಲ್ಲಿ ಅಧ್ಯಕ್ಷ ಸ್ಥಾನವನ್ನ ತ್ಯಜಿಸಬೇಕು. ಅವರೇ ಅಧ್ಯಕ್ಷ ಆಗಿಟ್ಕೊಂಡು ಯಾವುದೇ ತನಿಖೆಯನ್ನು ಮಾಡಲು ಕೂಡ ಅಲ್ಲಿ ಸತ್ಯಾಸತ್ಯತೆಯನ್ನ ಬಯಲಿಗೆ ಸಾಧ್ಯವಿಲ್ಲ. ಏಕೆಂದ್ರೆ ಅಲ್ಲಿನ ಕಡತಗಳೆಲ್ಲವೂ ಕೂಡ ಅವರ ಹ್ಯಾಂಡ್ ಓವರ್ ಅಲ್ಲಿ ಇರ್ತದೆ. ಆದ್ರಿಂದ ತಕ್ಷಣ ಅವರು ರಾಜೀನಾಮೆಯನ್ನು ನೀಡುವ ಮುಖಾಂತರ ಮೈಸೂರಿನಲ್ಲಿ ನಡೆದಿರುವಂತಹ ಭೂಗಳ್ಳರ ಹಾವಳಿಯನ್ನು ತಡೆಗಟ್ಟಲು ಸಹಕಾರಿಗಳಾಗಬೇಕು ಅಂತ ಅವರಲ್ಲಿ ನಾವು ಆಗ್ರಹಪಡಿಸ್ತೀವಿ. ಅವರು ಸ್ವಯಂ ರಾಜೀನಾಮೆ ಕೊಟ್ಟು ಮೈಸೂರಿನಲ್ಲಿ ಒತ್ತುವರಿಯಾಗಿರುವಂತಹ ಭೂಮಿಯನ್ನು ಬಿಡಿಸಕ್ಕೆ ಅವರು ಸಹಕಾರ ನೀಡಬೇಕು ಅಂತ ಅವರಲ್ಲಿ ಆಗ್ರಹಪಡಿಸ್ತಾ ತಕ್ಷಣ ರಾಜೀನಾಮೆ ಕೊಡಬೇಕು. ಮೈಸೂರು ಭಾಗದಲ್ಲಿ ಏನು ಗೋಮಾಳಗಳಾಗಲಿ ಕೆರೆಗಳಾಗಲಿ ಒತ್ತುವರಿ ಮಾಡಿಕೊಂಡಿರುವಂತಹ ಪ್ರತಿ ಗೃಹ ನಿರ್ಮಾಣ ಸಹಕಾರ ಸಂಘಗಳು ಕೂಡ ತನಿಖೆಯಾಗಬೇಕು. ಏನು ಮೈಸೂರಿನಲ್ಲಿ ಗೃಹ ನಿರ್ಮಾಣ ಸಹಕಾರ ಸಂಘಗಳು ಮತ್ತು ಡೆವಲಪರ್ಗಳು ಇದ್ದಾರೋ ಮೂಡಾದಿಂದ ಅವರು ಯಾರು ಎನ್ಒಸಿಯನ್ನು ಪಡೆದಿದ್ದಾರೋ ಎಲ್ಲಾ ಸಹಕಾರ ಸಂಘಗಳು ಕೂಡ ತನಿಖೆಯಾದ್ರೆ ಇದರ ಸತ್ಯಾಸತ್ಯತೆ ಕಂಡುಬರ್ತದೆ ಹೊರಬರ್ತದೆ. ಇಲ್ಲ ಬೇಕಾಬಿಟ್ಟು ಒಂದೋ ಎರಡೋ ಎಲ್ಲ ತನಿಖೆ ಮಾಡಿದ್ರೆ ಇದರಲ್ಲಿ ಯಾವುದೇ ಆದ ನ್ಯಾಯ ಸಾರ್ವಜನಿಕರಿಗೆ ಸಿಗೋದಿಲ್ಲ. ಇದಾಗಿತ್ತು ಈ ದಿನದ ಸುದ್ದಿ. ನಿರಂತರ ಮನರಂಜನೆಗಾಗಿ ಸದಾ ವೀಕ್ಷಿಸಿ. ನಮಸ್ಕಾರ.